ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಇವತ್ತೊಂದು ನಾನು ಅಗ್ರಿಕಲ್ಚರ್ ಏನು ಹತ್ತಿ ಫ್ಲಾಟಿಗೆ ಬಂದಿದೀವಿ ಈ ಒಂದು ಹತ್ತಿ ಫ್ಲಾಟಿಗೆ ನಮ್ಮ ಮೋದಿಕೇರ್ನ ಆಕ್ಟಿವೇಟಿ ಝೈಮ್ ಮ್ಯಾಕ್ಸ್ ನ ಕೊಟ್ಟು ಯಾವ ತರ ಒಂದು ರಿಸಲ್ಟ್ ಇದೆ ಅಂತ ಏನು ತೋಟದ ಮಾಲೀಕರ ಜೊತೆ ನಾನು ಇವತ್ತು ಮಾತಾಡಕ್ಕೆ ಹೊರಟಿದ್ದೀನಿ ಫಸ್ಟ್ ಆಫ್ ಆಲ್ ನಮ್ಮ ಕಂಪನಿಗೆ ಏನು ಅಗ್ರಿಕಲ್ಚರ್ ನ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ರಾ ಅಂತ ಸಮೀರ್ ಮೋದಿ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮಗೆ ಅವಕಾಶ ಕೊಟ್ಟು ಮೋದಿಕೇರಲ್ಲಿ ಬೆಳೆಸ್ತೀರಾ ಅಂತ ನಮ್ಮ ಚಾಂಪಿಯನ್ ಟೀಮ್ ಫೌಂಡರ್ ಬಿ ಎಂ ಮಂಜುನಾಥ್ ಶೆಟ್ಟಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಅಗ್ರಿಕಲ್ಚರ್ ಏನು ಫೀಲ್ಡಿಗೆ ಇವತ್ತು ಏನು ತುಂಬಾ ಜನ ನಮ್ಮ ಟೀಮ್ ಇಂದನು ಕೂಡ ಬಂದಿದೀವಿ ಬಟ್ ರೈತರು ಜೊತೆ ನಾನು ಮಾತಾಡ್ತಾ ಇದೀನಿ ಸರ್ ನಿಮ್ಮ ಹೆಸರು ಸರ್ ಗೋಪಾಲಪ್ಪ ಗೋಪಾಲಪ್ಪ ಸರ್ ಈ ಒಂದು ಹತ್ತಿ ಗಿಡಕ್ಕೆ ಏನೆಲ್ಲ ಹಾಕಿ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಕೊಟ್ಟಿದ್ದೀರಾ ಸರ್ ಆಕ್ಟಿವಿಟಿ ಜೈಮ್ ಜೊತೆಗೆ ಮ್ಯಾಕ್ಸ್ ಎಷ್ಟು ಸಲ ಸ್ಪ್ರೇ ಕೊಟ್ಟಿದ್ದೀರಾ ಸರ್ 2 ಸಲ ಕೊಟ್ಟಿದ್ದೀರಾ 2 ಸಲ ಕೊಟ್ಟಿದ್ದೀರಾ ಸರ್ ಏನು 2 ಸಲ ಕೊಟ್ಟಿರೋದಕ್ಕೆ ನಿಮಗೆ ಏನು ಅನ್ನಿಸ್ತಿದೆ ಸರ್ ಇದನ್ನ ಯಾವ ತರ ರಿಸಲ್ಟ್ ಬಂದಿದೆ ನಿಮಗೆ ಏನು ಅನ್ನಿಸ್ತಿದೆ ನಮಗೆ ತುಂಬಾ ಚೆನ್ನಾಗಿ ಬಂದಿದೆ ಮೇಡಂ ತುಂಬಾ ಖುಷಿ ಆಗ್ತಿದೆ ಸರ್ ಈ ವರ್ಷಕ್ಕೂ ಏನು ಹತ್ತಿ ವೇಟಿ ಮ್ಯಾಕ್ಸ್ ಜೊತೆಗೆ ಝೈಮ್ ನ ಕೊಟ್ಟಿದ್ದೀರಾ ಈ ವರ್ಷ ಕೊಟ್ಟಿರೋದಕ್ಕೆ ಬಹಳ ಖುಷಿ ಆಗಿದೆ ಅದ್ರ ಈಗ ಹೋದ ವರ್ಷ ಕೊಟ್ಟಾಗ ನಿಮಗೆ ಯಾವ ತರ ಇತ್ತು ಸರ್ ನಿಮ್ಮ ಬೆಳೆ ನಾವು ಗೊಬ್ಬರ ಕೊಟ್ಟಿದ್ವಿ ಅಷ್ಟೇ ಅಷ್ಟು ಇಳುವರಿ ಬಂದಿರಲಿಲ್ಲ ಎಷ್ಟು ಸರ್ ಒಂದು ಗಿಡಕ್ಕೆ ಎಷ್ಟು ಕಾಯಿ ಬಂದಿತ್ತು ಸರ್ ನಿಮಗೆ ಹೋದ ವರ್ಷ 50 30 40 ಬಂದಿತ್ತು ನಾವು 30 40 ಕಾಯಿ ಬಂದಿತ್ತಲ್ಲ ಸರ್ ಇವತ್ತು ಈಗ ಗಿಡನ ನಾವು ನೋಡ್ತಾ ಹೋಗೋಣ अग्रिक यहाँ ऐन गिडदे कहते फ्लवर् सेटिंग आगे अंत नोड़ता हम सर अल्ली गिडद हर हमण ये अंत नम कुमार सर यहाँ गिडदे कहते अंत चेकोस्कर ना नम टीम कुमार सर अंड शांता मैडम कूड़ा बंद कूड़ा नानु अदान तोर्सोदे यहाँ ग्रोथ आगे अद्क नानवर कलता सर नोड़बू हेगे अंत सर आ ನಾವು ಗಿಡದ ವ್ಯತ್ಯಾಸ ನೋಡ್ಕೊಂಡ್ರೆ ನಮಗೆ ಓವರ್ ಆಲ್ ತೋಟ ಹೆಂಗ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ಸೋ ನಾವು ಒಂದು ಗಿಡದಲ್ಲಿ ಯಾವ ತರ ಗ್ರೋಥಿಂಗ್ ಆಗಿದೆ ಎಷ್ಟು ಕಾಯಿ ಇದೆ ಎಷ್ಟು ಹೂವು ಆಗಿದೆ ಅಂತ ಹೇಳಿ ಚೆಕ್ ಮಾಡ್ಬಿಟ್ಟು ನೋಡೋಣ ಸರ್ ಕುಮಾರ್ ಸರ್ ಒಂದ್ಸರಿ ಚೆಕ್ ಮಾಡಿ ಸರ್ ಓಕೆ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ನೋಡ್ತಾ ಇರಬಹುದು ನೀವು ಇಲ್ಲಿ ಹತ್ತಿ ಯಾವ ತರ ಬಂದಿದೆ ಅಂತ ಹೇಳಿ ಸೋ ಇಲ್ಲಿ ನೀವು ಫ್ಲವರ್ ಕೂಡ ನೋಡಬಹುದು 1 2 3 4 5 6 7 8 9 10 ಈ ತರ ಒಂದು ಸ್ಟೆಮ್ ಅಲ್ಲಿ 10 ಹತ್ತಿ ಕಾಯಿ ಬಂದಿದೆ 10 ಕಾಯಿ ಅಂತಂದ್ರೆ ನಾವು ಇಲ್ಲಿ ನೋಡ್ತಿರಬಹುದು ಸ್ಟೆಮ್ ಅನ್ನು ಲೆಕ್ಕ ಹಾಕ್ತಾ ಹೋಗೋಣ ಇವಾಗ 1 2 3 4 5 6 7 8 9 10 11 12 13 14 15 16 17 18 19 20 21 22 ಸೋ ಇಲ್ಲಿ ನೋಡ್ತಿದ್ರೆ ನೀವು ಇಲ್ಲಿ ಎಕ್ಸ್ಟ್ರಾ ಒಂದು 10 ಹೂವು ಕಾಯಿಗಳನ್ನು ನೋಡಬಹುದು ಈ ತರ 22 ಕಾಯಿಗಳು ಬಂದಿದೆ 22 ಸ್ಟೆಮ್ ಅಲ್ಲಿ ಬಂದಿದೆ ತುಂಬಾ ಅದ್ಭುತವಾಗಿ ಬಂದಿದೆ ಮಿರಾಕಲ್ ರಿಸಲ್ಟ್ ನ ಕೊಟ್ಟಿದೆ ಸೋ ಇದಕ್ಕೆ ಕೊಟ್ಟಿರೋದು ಸ್ಟಾರ್ಟಿಂಗ್ ಆಕ್ಟಿವಿಟಿ ಮತ್ತೆ ಆಕ್ಟಿವ್ ಝೈಮ್ ಸೋ ನೆಕ್ಸ್ಟ್ ಸ್ಪ್ರೇ ನಲ್ಲಿ ಕೊಟ್ಟಿರಂತದ್ದು ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವ್ ಗೋಲ್ಡ್ ಸೋ ಎರಡನ್ನ ಕೊಟ್ಟಿರಂತದ್ದು ಮಿರಾಕಲ್ ರಿಸಲ್ಟ್ ಬಂದಿದೆ ಸೋ ನಾವು ಒಂದು ಸ್ಟೆಮ್ ಗೆ 10 ಕಾಯಿ ಅಂತಂದ್ರೆ 20 ವರೆಗೆ ಇನ್ ಮಿನಿಮಮ್ 200 ಕಾಯಿ ಬಂದಿದೆ ವಾಹ್ 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 ಸೂಪರ್ ಇತರ ರಿಸಲ್ಟ್ ಬರ್ತಾ ಇದೆ ಒನ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಸೊ ಇಲ್ಲಿ ನೋಡ್ತಿರಬಹುದು ನಮ್ಮ ಹೈಟ್ ಗೆ ಸಮಾನವಾಗಿ ಗಿಡಗಳು ತುಂಬಾ ಇದಾವೆ ನೀವು ಎಂಟೈರ್ ಪ್ಲಾಟ್ ನೋಡಬಹುದು ಇಲ್ಲಿ ಇದನ್ನೆಲ್ಲ ಒಂದು ವಿಡಿಯೋ ಮುಖಾಂತರ ಇದನ್ನ ನಾನು ತೋರಿಸ್ತಾ ಹೋಗ್ತೀವಿ ಒಂದೇ ಗಿಡ ಅಲ್ಲ ತುಂಬಾ ಗಿಡಗಳನ್ನು ನೋಡಬಹುದು ಯಾವ ತರ ಇದೆ ಅಂತ ನೋಡ್ತಾ ಹೋಗೋಣ ಜಸ್ಟ್ ಒಂದು ಇದನ್ನ ಒಂದು ಟೋಟಲ್ ಓವರ್ ಆಲ್ ಸಮದಟ್ಟವಾಗಿ ಹೇಗೆ ಬಂದಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಇದಾಗ್ತಾ ಇದೆ ಇದನ್ನ ಅಪ್ ಟು ನಾವು ಕಂಟಿನ್ಯೂ ಆಗಿ ಇದನ್ನ ನೋಡಬಹುದು 1 2 3 ಗಿಡ ಆಗಿರಬಹುದು ಒಂದೇ ಲೈನ್ ಅಲ್ಲಿ ಹಾಗೆ ಕಂಟಿನ್ಯೂ ಆಗಿ ಒಂದು ವಿಡಿಯೋನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಹೇಗಿದೆ ಅಂತ ಎಷ್ಟು ಚೆನ್ನಾಗಿದೆ ನನಗೆ ನಿಜವಾಗ ಕೂಡ ಮೋದಿ ಕೇರ್ ಪ್ರಾಡಕ್ಟ್ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ನಾ ಇದರೊಳಗಡೆ ಹೋಗಕ ಆಗ್ತಾ ಇಲ್ಲ ಅಷ್ಟು ಒಂದು ಎಲ್ಲಾ ಕೂಡ ನೆಲನ ಆವರಿಸಿಕೊಂಡಿದೆ ಈ ಒಂದು ಹತ್ತಿ ಗಿಡ ನಿಜವಾಗ ಕೂಡ ತುಂಬಾ ಖುಷಿ ಆಗ್ತಿದೆ ನಮಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಎಮ್ಮೆ ಇಂದ ರೈತರಿಗೆ ಕೊಡೋದಿಕ್ಕೆ ಯಾವುದೇ ರೀತಿ ನಾವು ಭಯ ಪಡಬೇಕಾಗಿಲ್ಲ ಈ ಒಂದು ಪ್ರಾಡಕ್ಟ್ ನ ತಿಳ್ಕೊಂಡು ನಾವು ರೈತರುಗಳಿಗೆ ಒಂದು ಕೊಡ್ತಾ ಹೋದ್ರೆ ಅವರು ಬೆಳೆನ ಚೆನ್ನಾಗಿ ಬೆಳೆದು ಇಳುವರಿ ಅವರು ಹೇಳ್ತಾ ಇದ್ರು ರೈತರು 50 ಕಾಯಿ ಬಂದಿತ್ತು ಲಾಸ್ಟ್ ಹಿಂದಿನ ವರ್ಷದಲ್ಲಿ ಅಂತ ಇವಾಗ ತಗೊಂಡ್ರೆ ಒಂದು ಸುಮಾರು 200 ಕಾಯಿ ಅಂದ್ರೆ ಹೆಚ್ಚು ಕಮ್ಮಿ ಒಂದು ಮೂರು ಪಟ್ಟು ಜಾಸ್ತಿ ಬಂದಿರೋಂತದ್ದು ಎಷ್ಟು ಇಳುವರಿ ಆಗುತ್ತೆ ರೈತರು ಯಾಕೆ ಎಷ್ಟೋ ಜನಗಳು ರೈತರು ತುಂಬಾ ಜನ ಸೂಸೈಡ್ ಮಾಡ್ಕೊಂತಾ ಇದ್ದಾರೆ ಬೆಳೆ ಚೆನ್ನಾಗಿ ಬಂದಿಲ್ಲ ಅಂತ ನಮ್ಮ ಸಂಜೀವಿನಿ ಅಂತ ಪ್ರಾಡಕ್ಟ್ ನ ಕೊಟ್ಟು ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ರೈತರಿಗೆ ಎಷ್ಟು ಖುಷಿಯಾಗಿದೆ ಕೇಳೋಣ ಅದರ ಜೊತೆಗೆ ಅವರ ಪಕ್ಕದ ಫ್ಲಾಟ್ ಆಕ್ಚುಲಿ ಏನು ಆಕ್ಟಿವೇಟಿ ಜೊತೆಗೆ ಮ್ಯಾಕ್ಸ್ ಏನು ಝೈಮ್ ನ ಕೊಟ್ಟಿಲ್ಲ ಫ್ಲಾಟ್ ನು ಕೂಡ ನಾವು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀವಿ ಜಸ್ಟ್ ಹಾಗೆ ಒಂದು ಆ ಕಡೆ ಫ್ಲಾಟಿಗೂ ಕೂಡ ನಾವು ಕೂಡ
ನೋಡ್ತಾ ಹೋಗೋಣ ಇವರು ಏನು ಕೂಡ ಇದು ಆಕ್ಚುಲಿ ಎರಡು ಕೂಡ ಒಂದು ಸೇಮ್ ದಿನನೇ ಹಾಕಿರಂತ ಒಂದು ಹತ್ತಿ ಗಿಡ ಬಟ್ ಇಲ್ಲಿ ಒಂದು ಏನು ಆಕ್ಟಿವಿಟಿ ಜೊತೆಗೆ ಮ್ಯಾಕ್ಸ್ ಯಾವುದು ಕೂಡ ಕೊಟ್ಟಿಲ್ಲ ಬಟ್ ಯಾವ ತರ ಇದು ಇಳುವರಿ ಬಂದಿದೆ ಜೊತೆಗೆ ಗ್ರೋಥಿಂಗ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋಣ ಬಟ್ ಇಲ್ಲಿ ಏನು ನಮ್ಮ ಆಕ್ಟಿವಿಟಿ ಮ್ಯಾಕ್ಸ್ ನ ಏನು ಸ್ಪ್ರೇ ಮಾಡಿದ ಕಾರಣ ಇದೆಷ್ಟು ಅಂದ್ರೆ ಅರ್ಧಕ್ಕಿಂತ ಆಕ್ಚುಲಿ ಏನು ಹೊರಗಡೆ ಏನು ನಮ್ಮ ಆಕ್ಟಿವಿಟಿ ಮ್ಯಾಕ್ಸ್ ಕೊಟ್ಟಿದೀವೋ ಅದಕ್ಕಿಂತ ಇದು ಕಡಿಮೆ ಇದೆ ಮತ್ತೆ ಕಾಯಿದು ಕೂಡ ಫ್ಲವರ್ ಸೆಟ್ಟಿಂಗ್ ನೋಡಿದ್ರು ಕೂಡ ಫ್ಲವರ್ ಸೆಟ್ಟಿಂಗ್ ಕೂಡ ತುಂಬಾ ಕಡಿಮೆ ಇದೆ ಬಟ್ ಇಲ್ಲಿ ಒಂದು ಡಿಫರೆನ್ಸ್ ನ ತೋರಿಸಬೇಕು ಅಂತ ನಾವು ಪಕ್ಕದಲ್ಲಿ ಬಂದಿರೋ ಅಂತದ್ದು ಬಟ್ ಈ ಒಂದು ರಿಸಲ್ಟ್ ಅನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ ಮತ್ತೆ ನಾನು ರೈತರನ್ನ ಮಾತಾಡಕ್ಕೆ ಇಷ್ಟ ಪಡ್ತೀನಿ ಸರ್ ಏನು ಅನಿಸ್ತಿದೆ ಸರ್ ನಿಮಗೆ ನೋಡಿ ನಮಗೆ ಅದು ಪ್ರಾಜೆಕ್ಟ್ ಮಾಡಿರೋದ್ರಿಂದ ಅನುಕೂಲ ಆಗಿದೆ ಪ್ರಾಡಕ್ಟ್ ನ ಯೂಸ್ ಮಾಡಿರೋದ್ರಿಂದ ತುಂಬಾ ಖುಷಿ ಆಗ್ತಿದೆ ಅಲ್ಲ ನೀವು ಇನ್ನ ರೈತರುಗಳಿಗೂ ಹೇಳಬಹುದಲ್ವಾ ಸರ್ ಯಾಕೆಂದ್ರೆ ನಿಮಗೆ ರಿಸಲ್ಟ್ ಬಂದಿದೆ ನಿಮಗೆ ಬಂದಿರಂತ ರಿಸಲ್ಟ್ ನ ಇನ್ನೊಬ್ಬರು ಶೇರ್ ಮಾಡ್ಕಂತ ಹೋಗಿ ಯಾಕೆಂತಂದ್ರೆ ಅವರು ಕೂಡ ಖುಷಿ ಆಗ್ತಾರೆ ಅವರ ಖುಷಿಯಲ್ಲಿ ಕೂಡ ನೀವು ಪಾತ್ರರಾಗಬಹುದು ಅಂತ ಹೇಳ್ತಾ ಒನ್ಸ್ ಅಗೇನ್ ನಮ್ಮ ಅಪ್ಪೈನ್ ಮಂಜುನಾಥ್ ಶೆಟ್ಟಿ ಸರ್ ಗೆ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಇದನ್ನ ಕ್ಲೋಸ್ ಮಾಡ್ತಾ ಇದೀವಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಪಾಸ್ ಮಾಡ್ತಾ ಇದೀವಿ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಒಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಇವಾಗ ಆಗ್ತೇ ಇದ್ದೇ ಇರ್ತಕ್ಕಂತದ್ದು ಅಥವಾ ನಮ್ಮ ಏನು ಅಭಿಲಕ್ಷ ಯೂಸ್ ಮಾಡಲೇ ಇರ್ತಕ್ಕಂತ ಡಿಫ್ರೆನ್ಸ್ ನೋಡೋಣ ನಾವು ಅಲ್ಲಿ ಕಾಯಿಗಳು ಏನ್ಸಲ್ಲ ಇದನ್ನ ನೋಡೋಣ ತುಂಬಾ ಹೈಟ್ ಇರ್ತಕ್ಕಂಥದ್ದು ಎಕ್ಸಾಂಪಲ್ ಗಿಡನೇ ತಗೊಂಡ್ರಿ ನಾನು ಓವರ್ ಆಲ್ ಗ್ರೌಂಡ್ ಅಲ್ಲಿ ಈ ಗಿಡ ಎತ್ತರ ನೋಡಿ ನಾವು ಅಲ್ಲಿ ಎಷ್ಟು ಎತ್ತರದಲ್ಲಿ ಇತ್ತು ಅಂತ ತೋರಿಸಿದೀವಿ ಈ ಗಿಡದಲ್ಲೂ ಒಂದು ಕಾಯಿ ಚೆಕ್ ಮಾಡ್ಬಿಡೋಣ ಇದು ಒಂದು ರೆಂಬೆ ಅಂತ ಅನ್ಕೊಂಡ್ರು ಒಂದು ಎರಡು ಮೂರು ನಾಲ್ಕು ಐದು ಆರು ಮ್ಯಾಕ್ಸಿಮಮ್ ಅಂದ್ರೆ ಆರು ಇರ್ತಕ್ಕಂಥದ್ದು ಕೆಲವೊಂದ್ರಲ್ಲೆಲ್ಲ ನೋಡಿ ಇನ್ನ ಐದು ಅಷ್ಟೇ ಇರ್ತಕ್ಕಂಥದ್ದು ಎಷ್ಟು ಬ್ರಾಂಚಸ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಓಕೆ ಟೋಟಲಿ ಎಲ್ಲಾದ್ರಲ್ಲೂ ಕೂಡ ಅಷ್ಟೊಂದ್ ಬಂದಿಲ್ಲ ನಾವು ಕೆಲವೊಂದ್ ಗಿಡನ ನೋಡ್ತಾ ಹೋಗ್ಬೋದು ತುಂಬಾನೇ ಕಡಿಮೆ ಇದೆ ತುಂಬಾ ಒಂದ್ ಕಡಿಮೆ ಅಂತಂದ್ರೆ ನೋಡ್ಬೋದು ಒಂದು ಸ್ಟೆಮ್ ಅಲ್ಲಿ ಒಂದ್ ಎರಡು ಮೂರು ಹತ್ತತ್ರ ಒಂದು ಟೋಟಲ್ ತಗೊಂಡ್ರೆ ಒಂದ್ ಹದಿನೈದು ಕಾಯಿ ಬಂದಿರ್ಬೋದಷ್ಟೇ ಒಂದ್ ಹದಿನೈದು ಫ್ಲವರ್ ಸೆಟ್ಟಿಂಗ್ ಆಗಿದೆ ಒಂದು ಸಮದಟ್ಟವಾಗಿಯೂ ಕೂಡ ಬಂದಿಲ್ಲ ಯಾವುದೋ ಒಂದು ಪೌಷ್ಟಿಕಾಂಶ ಜಾಸ್ತಿ ಇರೋದು ಕೆಲವೊಂದು ಇದಾಗಿದೆ ಅಷ್ಟೇ ಬಟ್ ನಾವು ಆಕ್ಟಿವಿಟಿ ಮ್ಯಾಕ್ಸ್ ಕೊಟ್ಟಾಗ ಮ್ಯಾಕ್ಸಿಮಮ್ ರಿಸಲ್ಟ್ ಬರುತ್ತೆ ಟೋಟಲಿ ಏನು ಒಂದು ಹೊಲ ಇರೋ ಅಂತದ ಮ್ಯಾಕ್ಸಿಮಮ್ ಕವರ್ ಮಾಡ್ಕೊಳ್ಳುತ್ತೆ ಅಂತ ನಾನು ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ಒಂದು ಮೋದಿ ಕೇರ್ ಅವಕಾಶದಲ್ಲಿ ಒಂದು ವಂಡರ್ಫುಲ್ ಆಕ್ಟಿವಿಟಿ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಕೊಟ್ಟಿರೋಂಥ ಸಮೀರ್ ಮೋದಿ ಸರ್ ಆ್ಯಂಡ್ ಅಪ್ಲೈನ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಕ್ಲೋಸ್